ಫ್ರೈಸಲಾರ್ಡ್ ಹಾಲೆಲುಯ್ಯ ಏಸುವೆ ಸ್ತೋತ್ರ ದುಶ್ಚಟದಿಂದ ದೂರ ಕುಟುಂಬ ಸಮಾಧಾನಕ್ಕೆ ಆಶೀರ್ವಾದ ಮೊದಲ ಕೊರಿಂತದವರಿಗೆ ಬರೆದ ಪತ್ರಿಕೆ ಆರ್ನೇ ಅಧ್ಯಾಯ ವಾಕ್ಯ ಹದಿನೈದರಿಂದ ಇಪ್ಪತ್ತರ ತನಕ ದೇವರ ವಾಕ್ಯವನ್ನು ನಾವು ಆಲಿಸೋಣ ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದೆ ಹಾಗಾದರೆ ನಾನು ಕ್ರಿಸ್ತ ಯೇಸುವಿನ ಅಂಗಗಳನ್ನು ತೆಗೆದು ವೇಷ್ಯೆಯ ಅಂಗಗಳನ್ನಾಗಿ ಮಾಡಬಹುದೇ ಎಂದಿಗೂ ಇಲ್ಲ ಇಬ್ಬರು ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ ವೇಷ್ಯೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಎಂದು ನಿಮಗೆ ತಿಳಿಯದೆ ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ ವ್ಯಭಿಚಾರದಿಂದ ದೂರ ಸರಿಯಿರಿ ಮಾನವನು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದುವುಗಳು ವ್ಯಭಿಚಾರ ಮಾಡುವಾತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರ ಆತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಆ ಪವಿತ್ರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ಮಹಿಮೆ ಬೆಳಗುವಂತೆ ಮಾಡಿರಿ ಆತ್ಮೀಯ ಸಹೋದರ ಸಹೋದರಿಯರೇ ವಿವಾಹ ಸಂಸ್ಕಾರದಲ್ಲಿ ದೇವರ ಮಹಿಮೆಯನ್ನು ಬೆಳಗುವಂತೆ ಮಾಡಲು ದೇವರು ದಂಪತಿಗಳಿಗೆ ಕರೆ ನೀಡುತ್ತಾರೆ ಎರಡು ಶರೀರಗಳು ಹತ್ತಿರ ಬಂದರೆ ಹಂದಿಗೂಡಾಗುತ್ತೆ ಎರಡು ಮನಸ್ಸುಗಳು ಹತ್ತಿರ ಬಂದರೆ ಒಂದು ಕುಟುಂಬವಾಗುತ್ತೆ ಕೂಡಿ ಬಾಳಿದರೆ ಕುಟುಂಬ ಇವತ್ತು ಕುಟುಂಬ ಜೀವನದ ಮೇಲೆ ಆಕ್ರಮಣ ನಡೆಯುತ್ತಾ ಇದೆ ಇವತ್ತು ಎಷ್ಟೋ ಕುಟುಂಬಗಳು ಸಮಾಧಾನವನ್ನು ಕಳೆದುಕೊಳ್ತಾ ಇವೆ ಕಾರಣ ಏನು ಒಂದು ದೊಡ್ಡದಾದ ಕಾರಣ ಅನ್ಬಹುದು ಕುಟುಂಬದಲ್ಲಿನ ದುಶ್ಚಟಗಳು ಈ ನನ್ನ ಪ್ರಬೋಧನೆಯಲ್ಲಿ ಈ ಕುಟುಂಬಗಳಲ್ಲಿನ ದುಶ್ಚಟಗಳ ಮೇಲೆ ಬೆಳಕನ್ನು ಚೆಲ್ಲಿ ಅದರಿಂದ ಹೇಗೆ ಹೊರಗೆ ಬರಬಹುದು ಕ್ರಿಸ್ತ ಯೇಸು ಹೇಗೆ ನಮಗೆ ದಂಪತಿಗಳ ಜೀವನವನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ ಕೆಲವು ದಿನಗಳ ಹಿಂದೆ ಒಬ್ಬರು ಸಹೋದರಿ ಅದು ಮಳೆಗಾಲ ಸುಮಾರು ಮೂರು ಗಂಟೆಗೆ ನನಗೆ ಫೋನ್ ಮಾಡಿದರು ನಾನು ಹೆಚ್ಚಾಗಿ ನನ್ನ ಮೊಬೈಲ್ ನೈಟ್ ಸ್ವಿಚ್ ಆಫ್ ಮಾಡೋಲ್ಲ ಕಾರಣ ಇಷ್ಟೇ ಎಷ್ಟೋ ಕುಟುಂಬಗಳು ಏನೋ ಫಾದರ್ ಫ್ರ್ಯಾಂಕ್ಲಿನ್ಗೆ ಫೋನ್ ಮಾಡೋಣ ಬ್ರದರ್ ಟಿ ಕೆ ಜಾರ್ಜ್ಗೆ ಫೋನ್ ಮಾಡೋಣ ನಮ್ಮ ಕುಟುಂಬಕ್ಕೆ ಸಮಾಧಾನ ಸಿಗ್ಬೌದು ಎಷ್ಟೋ ಸಾರಿ ಆತ್ಮಹತ್ಯೆ ಚಿಂತೆ ಉಳ್ಳವರು ಹೀಗೆ ಫೋನ್ ಆಯಿಸಿ ಪ್ರಾರ್ಥನೆ ಮಾಡಿದ್ದು ಇದೆ ಈ ಕುಟುಂಬದಲ್ಲಿ ಸಹೋದರಿ ನನಗೆ ಹೇಳಿದ್ಲು ಫಾದರ್ ಬೆಳಿಗ್ಗೆ ಮೂರುವರೆ ಗಂಟೆ ಗಂಡ ಕುಡುಕ ಹೆಂಡತಿ ಮತ್ತು ಮೂವರು ಮಕ್ಕಳನ್ನು ಮನೆಯಿಂದ ಹೊರಗಡೆ ತಳ್ಳಿಬಿಟ್ಟಿದ್ದಾನೆ ಆ ಮಗಳು ಏನು ದಾರಿ ತೋಚಲಾಗದೆ ಏನು ಮಾಡುವುದು ಅಂತ ಗೊತ್ತಾಗದೆ ಎಲ್ಲೋ ನನ್ನ ನಂಬರ್ ಪುಸ್ತಕದಲ್ಲಿ ನೋಡಿದಿರ್ಬೋದು ನನಗೆ ಫೋನ್ ಅಯಿಸಿದ್ಲು ತಕ್ಷಣ ನಾನು ಅವರ ಗುರುಗೆ ಫೋನ್ ಮಾಡಿ ಹೇಳಿದೆ ವಿಚಾರಣೆ ಗುರುಗಳು ಧಾವಿಸಿದರು ಆ ಮಗಳನ್ನು ಆ ಮಳೆಯಿಂದ ಆ ರಾತ್ರಿ ರಕ್ಷಿಸಿದರು ಕಾರಣ ಗಂಡನ ಕುಡುಕುತನ ಇವತ್ತು ಎಷ್ಟೋ ಕುಟುಂಬಗಳು ಈ ದುಶ್ಚಟ ಕುಡುಕುತನ ಎಂಬ ದುಶ್ಚಟದಿಂದ ನಾಶವಾಗಿವೆ ಒಂದು ವೇಳೆ ನಮ್ಮ ಕುಟುಂಬಗಳು ಕುಡುಕುತನಕ್ಕೆ ಅಂದರೆ ಮದ್ಯಪಾನಕ್ಕೆ ಹಾಕಿದ ದುಡ್ಡು ಇಟ್ಟಿದ್ದರೆ ನಮ್ಮ ಕುಟುಂಬಗಳು ಮೂರು ಮೂರು ಕಾರು ನಾಲ್ಕು ನಾಲ್ಕು ಬಂಗ್ಲೆಗಳನ್ನಿಟ್ಟು ಇಟ್ಟು ಓಡಾಡಬೇಕಾಗ್ತಿತ್ತು ಓಡಾಡಬಹುದಿತ್ತು ಏಕೆಂದರೆ ಇವತ್ತು ಕುಟುಂಬಗಳ ಮೇಲೆ ಒಂದು ಕ್ಯಾನ್ಸರ್ ಅಂತೆ ಎಚ್ ಐ ವಿ ಏಡ್ಸ್ ಅಂತೆ ಮಾರಕವಾದ ದುಶ್ಚಟಗಳು ಆಕ್ರಮಿಸುತ್ತಾ ಇವೆ ಎಷ್ಟೋ ದಂಪತಿಯರು ನನಗೆ ಹೇಳಿದ್ದಾರೆ ಪತ್ನಿಯರು ಹೇಳ್ತಾರೆ ಫಾದರ್ ನನ್ಗೆ ಗೊತ್ತಿಲ್ಲ ನನ್ನ ಗಂಡ ನನ್ನನ್ನು ಮದುವೆಯಾಗಿದ್ದಾನ ಬಾಟ್ಲನ್ನು ಮದುವೆ ಆಗಿದ್ದಾನ ನನ್ಗೆ ಗೊತ್ತಿಲ್ಲ ನನ್ನ ಗಂಡ ನನ್ನನ್ನು ಮದುವೆಯಾಗಿದ್ದಾನ ದುಶ್ಶಟ ಗ್ಯಾಂಬ್ಲಿಂಗ್ ಜೂಜು ಡ್ರಗ್ಸ್ ಹೀರೋಯಿನ್ ಗಾಂಜಾ ಬ್ಲೂ ಫಿಲಮ್ಸ್ ಈ ದುಶ್ಚಟಗಳಿಗೆ ಒಳಗಾಗಿದ್ದಾನೆ ಎಷ್ಟೋ ಗಂಡಂದಿರು ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಫಾದರ್ ಎಲ್ಲಿ ನನ್ನ ಹೆಂಡತಿ ನನ್ನನ್ನು ಮದುವೆ ಆಗಿದ್ದಾಳ ಮೊಬೈಲನ್ನು ಮದುವೆ ಆಗಿದ್ದಾಳ ಅಥವಾ ಪಾರ್ಟಿಯಲ್ಲಿ ಮುಳುಗಿ ಹೋಗಿದ್ದಾಳ ಕಾರಣ ಮನೆಯಲ್ಲಿ ಇರೋಲ್ಲ ಇದ್ರೆ ಒಂದೇ ಬೆಡ್ಡಲ್ಲಿ ಇದ್ದರೂ ರಾತ್ರಿ ಎರಡು ಮೂರು ಗಂಟೆಯ ತನಕ ಮೊಬೈಲಲ್ಲಿ ಮಾತಾಡ್ತಾ ಇರ್ತಾಳೆ ವಾಟ್ಸಪ್ ಫೇಸ್ಬುಕ್ ಕುಟುಂಬಗಳನ್ನು ನಾಶ ಮಾಡ್ತಾ ಇವೆ ದಂಪತಿಗಳ ಜೀವನ ಮುರಿದು ಹೋಗ್ತಾ ಇದೆ ಆತ್ಮೀಯರೇ ಈ ದುಶ್ಚಡಗಳ ವಿರುದ್ಧ ನಾವೆಲ್ಲರೂ ಹೋರಾಡಬೇಕು ಈ ದುಶ್ಚಟಗಳನ್ನು ದೂರ ಮಾಡಿ ಕುಟುಂಬಗಳನ್ನು ಉಳಿಸಬೇಕು ಒಂದು ವೇಳೆ ಕುಟುಂಬಗಳು ಅಳಿದು ಹೋದರೆ ಈ ವಿಶ್ವವೇ ಅಳಿದು ಹೋಗುತ್ತೆ ದೇವರು ಕುಟುಂಬದ ಮೂಲ ಪುರುಷ ಬೈಬಲ್ ಗ್ರಂಥದಲ್ಲಿ ನೀವು ನೋಡಿದರೆ ಈ ಕುಟುಂಬದ ಮಧ್ಯೆ ಪಾಪ ಬಂತು ಶಾಪ ಬಂತು ಯಾವ ಪಾಪ ಅವಿಧೇಯತೆಯ ಪಾಪ ಸಂಸ್ಕಾರಗಳಲ್ಲಿನ ಜೀವನ ವಿಧೇಯತೆಯ ಜೀವನ ವಿವಾಹ ಸಂಸ್ಕಾರ ಅಂದರೆ ಧರ್ಮ ಕೇಂದ್ರದಲ್ಲಿ ಬಂದು ಧರ್ಮಗುರುಗಳ ಸನ್ನಿಧಾನದಲ್ಲಿ ಪ್ರಭು ಯೇಸುವಿನ ಸಮ್ಮುಖದಲ್ಲಿ ಸುಖದಲ್ಲಿ ದುಃಖದಲ್ಲೂ ನೋವಿನಲ್ಲೂ ಆರೋಗ್ಯದಲ್ಲೂ ಮಾತ್ರವಲ್ಲ ನಾವು ಗೌರವಿಸುತ್ತೀವಿ ಪ್ರೀತಿಸುತ್ತೀವಿ ಅಂತೇಳಿ ವಾಗ್ದಾನ ಮಾಡ್ತೀರಾ ವಾಗ್ದಾನ ಮಾಡಿ ವಾಪಸ್ ಹೋಗುವಾಗ ಏನಾಗುತ್ತೆ ನೋಡಿ ಪ್ರತಿಯೊಂದು ಕುಟುಂಬದಲ್ಲಿ ಮೂರು ಹಂತಗಳಿವೆ ಮೊದಲನೇ ಹಂತ ಹನಿಮೂನ್ ಸ್ಟೇಜ್ ಕಲರ್ಫುಲ್ ಸ್ಟೇಜ್ ನೀಲಿ ಆಕಾಶ ಯಾಕೆಂದರೆ ಮದುವೆ ಆಗುವುದರ ಮೊದಲು ತುಂಬ ಕನಸುಗಳು ಇರ್ತವೆ ನನ್ನ ಗಂಡ ಹಾಗಿರಬೇಕು ನನ್ನ ಹೆಂಡತಿ ಹೀಗಿರಬೇಕು ನನ್ನ ಗಂಡ ನನ್ನ ರಾಜ ನನ್ನ ಹೆಂಡತಿ ನನ್ನ ರಾಣಿ ಎಂಥ ಕನಸುಗಳು ಹೊತ್ಕೊಂಡು ಬರ್ತಾರೆ ಅವನು ಮದುವೆ ಮುಂಚೆ ಹೇಳ್ತಾನೆ ನನಗೆ ಯಾವ ಚಟನೂ ಇಲ್ಲ ನನಗೆ ಮದ್ಯಪಾನ ಅಂದರೆ ಆದರೆ ವಾಸನೆ ಆಗ್ತಾ ಇಲ್ಲ ಆದರೆ ಮದುವೆ ಆದಮೇಲೆ ಫುಲ್ ಟೈಟ್ ನನಗೆ ಸಿಗರೇಟ್ ಅದರ ಸ್ಮೆಲ್ಲೇ ಆಗ್ತಾ ಇಲ್ಲ ಆದರೆ ಮದುವೆ ಆದಮೇಲೆ ಇವನು ಸ್ಮೋಕಿಂಗ್ಗೆ ಎಡಿಕ್ಟ್ ಆಗಿದ್ದಾನೆ ಇದೆಷ್ಟೋ ಕುಟುಂಬಗಳು ಈ ದುಶ್ಚಟಗಳಿಂದ ವಿಚ್ಛೇದನಕ್ಕೊಳಗಾಗಿವೆ ಮುರಿದು ಹೋಗಿವೆ ಇನ್ನ ವಾಚನದಲ್ಲಿ ನಾವು ಆಲಿಸಿದ್ದೀವಿ ನಿನ್ನ ದೇಹ ದೇವರ ಆಲಯ ಪರಿಶುದ್ಧಾತ್ಮರ ನಿಲಯ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ ಎಂಥ ಕ್ರಯ ಬೆಳ್ಳಿಯಲ್ಲ ಬಂಗಾರವಲ್ಲ ನಶಿಸಿ ಹೋಗುವ ಈ ವಸ್ತುಗಳಲ್ಲ ಬದಲಾಗಿ ಏಸುವಿನ ಪರಿಶುದ್ಧ ರಕ್ತ ಅದನ್ನೇ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಒಂಬತ್ತರಿಂದ ಹತ್ತೊಂಬತ್ತು ಇಪ್ಪತ್ತರ ತನಕ ಸುಂದರವಾಗಿ ಸಂತ ಪೌಲರು ಹೇಳ್ತಾರೆ ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾದ ಬೆಲೆ ಯೇಸುವಿನ ಅಮೂಲ್ಯ ರಕ್ತ ಅದನ್ನೇ ಸಂತ ಪೌಲರು ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರರಲ್ಲಿ ಹೇಳ್ತಾ ಇದ್ದಾರೆ ಅವರು ಹೇಳುವ ಮಾತು ಈ ದೇಹ ದೇವರ ಆಲಯ ಪರಿಶುದ್ಧಾತ್ಮರ ನಿಲಯ ದೇಹವನ್ನು ನಾಶ ಮಾಡುವವರನ್ನು ದೇವರು ನಾಶ ಮಾಡುವರು ನಿಮ್ಮ ದೇಹ ದೇವರ ಪವಿತ್ರಾತ್ಮಕ್ಕೆ ಗರ್ಭಗುಡಿಯಾಗಿದೆ ದೇಹ ಮಾತ್ರವಲ್ಲ ಆತ್ಮೀಯರೇ ನಿಮ್ಮ ಕುಟುಂಬ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ ನಿಮ್ಮ ಕುಟುಂಬ ದೇವರ ಆಶೀರ್ವಾದಕ್ಕೆ ಗರ್ಭಗುಡಿಯಾಗಿದೆ ಅದಕ್ಕಾಗಿ ದೇಹಗಳ ಪಾವಿತ್ರ್ಯತೆ ಅತಿ ಪ್ರಮುಖವಾದುದು ನಾನು ಹೇಳಿದೆ ವಿವಾಹ ಜೀವನದಲ್ಲಿ ಮೊದಲ ಹಂತ ನೀಲಿ ಆಕಾಶ ಬ್ಲೂ ಸ್ಕೈ ಸ್ಟೇಜ್ ಎಲ್ಲ ಒಳ್ಳೆಯದು ಎಲ್ಲ ಒಳ್ಳೆಯದು ಎಲ್ಲ ಒಳ್ಳೆಯದು ಆದರೆ ಎರಡನೇ ಹಂತ ಇದೆ ಅದು ಸುನಾಮಿ ಸ್ಟೇಜ್ ಡಾರ್ಕ್ ಕ್ಲೌಡ್ ಸ್ಟೇಜ್ ಕರಿಛಾಯೆ ಉಳ್ಳ ಮೋಡಗಳು ಕುಟುಂಬದಲ್ಲಿ ಬರುತ್ತವೆ ಕುಟುಂಬಸ್ಥರು ಯೋಚಿಸ್ತಾರೆ ಪತಿ ಪತ್ನಿ ಯೋಚಿಸ್ತಾರೆ ನಾನು ಮದುವೆಯಾದ ಹುಡುಗ ಇವನೇನಾ ನಾನು ಮದುವೆಯಾದ ಹುಡುಗಿ ಇವಳೇನಾ ಎಂಬ ಯೋಚನೆ ಬರುತ್ತೆ ಕಾರಣ ಅವರು ಒಟ್ಟಿಗೆ ಜೀವಿಸುವಾಗ ಅವರ ಕೆಲವು ದುರ್ಗುಣಗಳು ಕೂಡ ಹೊರಗೆ ಬೀಳುತ್ತವೆ ಇರ್ಬೋದು ಮುಂಗೋಪ ಇರ್ಬೋದು ನಾನು ಹೇಳಿದ ಚಟಗಳು ಆ ಸಮಯದಲ್ಲಿ ಒಂದು ಕಸಿವಿಸಿ ಆಗ್ತಾರೆ ಪತಿ ಪತ್ನಿ ಆ ಸಂದರ್ಭದಲ್ಲಿ ಏನೋ ಮದುವೆ ಮುರಿದು ಹೋಗುತ್ತೆ ಎಂಬುದರ ಹಂತಕ್ಕೆ ಅವರು ತಲುಪ್ತಾರೆ ಆದರೆ ಅಲ್ಲಿ ಮದುವೆಗಳು ಮುರಿದು ಹೋಗಬಾರ್ದು ಮೂರನೇ ಹಂತ ಇದೆ ಚಾಯ್ಸ್ ಟು ಲವ್ ಅಂದರೆ ಪ್ರೀತಿಸಿ ಜೀವಿಸುವುದು ಇದು ದೇವರಿಂದ ಆಶೀರ್ವಾದಿತ ಹೊಂದಿದ ಕುಟುಂಬ ಇವತ್ತು ಎಷ್ಟೋ ಕುಟುಂಬಗಳು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಕೆಲವು ಕುಟುಂಬಗಳು ಐವತ್ತು ವರ್ಷ ಆಗಿದ್ದನ್ನು ನಾನು ನೋಡಿದ್ದೀನಿ ಆ ಜೂಬಿಲಿಗಳಿಗೆ ಹೋಗಿದ್ದೀನಿ ಕಾರಣ ಆ ಕುಟುಂಬಗಳಲ್ಲಿ ಪ್ರಾರ್ಥನೆ ಇದೆ ಆ ಕುಟುಂಬಗಳಲ್ಲಿ ವಿಶ್ವಾಸವಿದೆ ಆ ಕುಟುಂಬಗಳಲ್ಲಿ ಶುಭ ಸಂದೇಶದ ಮೌಲ್ಯಗಳಿವೆ ಕೆಲವು ದಿನಗಳ ಹಿಂದೆ ನಾನು ಒಬ್ಬಳು ಸಹೋದರಿಯನ್ನು ಭೇಟಿ ಮಾಡಿದೆ ಭೇಟಿ ಮಾಡುವಾಗ ಆ ಸಹೋದರಿ ನನಗೆ ಹೇಳಿದ್ಲು ಫಾದರ್ ನನ್ನ ಗಂಡ ಹದಿನೈದು ವರ್ಷದಿಂದ ಕುಡುಕನಾಗಿದ್ದ ಹದಿನೈದು ವರ್ಷ ನಾನು ಹೇಳಿದೆ ಹೇಗಮ್ಮ ನೀನು ಹದಿನೈದು ವರ್ಷ ಅವರೊಟ್ಟಿಗೆ ಬಾಳಿದೀಯ ಪ್ರಸ್ತುತ ಜಗತ್ತಿನಲ್ಲಾದರೆ ಒಂದು ದಿನನೂ ನಿಲ್ಲೋಲ್ಲ ಓಡೋಗ್ತಾರೆ ಗಂಡ ಬೇಡ ಹೆಂಡತಿ ಬೇಡ ಅಂತೇಳಿ ಏಕೆಂದರೆ ಕುಟುಂಬದ ಮೌಲ್ಯಗಳು ನಮಗೆ ಗೊತ್ತಿಲ್ಲ ಕುಟುಂಬ ಒಂದು ತಮಾಷೆ ಅಲ್ಲ ಕುಟುಂಬ ಒಂದು ನಾಟಕ ಅಲ್ಲ ಕುಟುಂಬ ಒಂದು ಕರೆ ಹೇಗೆ ನನಗೆ ಗುರುಜೀವನಕ್ಕೆ ಕರೆ ಇದೆಯೋ ಹಾಗೆಯೇ ನಿಮಗೂ ಕೂಡ ಕುಟುಂಬ ಜೀವನಕ್ಕೆ ದೇವರು ಕೊಟ್ಟ ಕರೆ ಆತ್ಮೀಯರೇ ಆ ಸಹೋದರಿ ಪ್ರಾರ್ಥನೆ ಬಿಟ್ಟಿಲ್ಲ ಪ್ರತಿ ನಿತ್ಯ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಿದ್ಲು ಪ್ರಾರ್ಥನೆ ಮಾಡಿದಷ್ಟು ಗಣ್ಣನ ಕುಡುಕುತನ ಜಾಸ್ತಿ ಆಯಿತು ಕೊನೆಗೆ ಎಷ್ಟು ಸಾರಿ ಮನೆಯಿಂದ ಅವರನ್ನು ಹೊರದೂಡುವುದು ಈ ಸಹೋದರಿಗೆ ಲಕ್ವ ಉಡಿಯಿತು ಒಂದು ಸಾರಿ ಯಾಕೆ ಹೇಳ್ತಾಳೆ ರಾತ್ರಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ನಾನು ಏನು ಮಾಡಬೇಕು ಗೊತ್ತಿಲ್ಲ ಚರ್ಚಿನ ಬಳಿ ಇರುವ ಗ್ರೋಟ ಹತ್ರ ಹೋಗಿ ಮಂಡಿಯೂರಿ ನನ್ನ ಅತ್ತೆ ಅಮ್ಮ ನನಗೆ ಯಾಕೆ ಈ ಕಷ್ಟ ಅಮ್ಮ ನನ್ನನ್ನು ನೋಡಿ ಹೇಳಿದ್ರು ಮಗಳೇ ನನಗೂ ಕಷ್ಟ ಬಂತು ನೀನು ಸಹನೆಯಿಂದಿರು ಸೈರಣೆ ಎಂದಿರು ಜಯಿಸುವೆ ನಾನು ನಿನ್ನೊಂದಿಗಿದ್ದೀನಿ ಹೌದು ಆ ತಾಯಿಯ ವಾಗ್ದಾನ ಯೇಸುವಿನ ಭರವಸೆ ಆಕೆಗೆ ಆಸರೆಯಾಯಿತು ಆಕೆ ಪ್ರಾರ್ಥನೆ ನಿಲ್ಲಿಸಲಿಲ್ಲ ಹದಿನೈದು ವರ್ಷದ ನಂತರ ಗಂಡ ಕುಡಿಯುವುದು ಬಿಟ್ಟ ಅದ್ಭುತ ಪ್ರಿಯರೇ ಅದ್ಭುತ ಅಷ್ಟು ಮಾತ್ರವಲ್ಲ ಡಿವೈನ್ ರಿಟ್ರೀಟ್ ಸೆಂಟ್ರಿಗೆ ಇಬ್ಬರೂ ದಂಪತಿಗಳ ಧ್ಯಾನಕ್ಕೆ ಓದರು ಆ ದಂಪತಿಗಳ ಧ್ಯಾನಕೂಟದಲ್ಲಿ ಭಾಗವಹಿಸಿ ಬೈಬುಲ್ ಓದುವ ಏನು ಅರಿಯದ ಗಂಡನಿಗೆ ಬೈಬಲ್ ಓದುವ ದೇವರು ಕೃಪೆ ಕೊಟ್ಟರು ಇವತ್ತು ದಂಪತಿಗಳಿಬ್ಬರು ನಾವೆಲ್ಲೋ ಧ್ಯಾನಕೂಟಕ್ಕೆ ಹೋದ್ರೂ ಅಲ್ಲಿ ಅವರು ಬರ್ತಾರೆ ಅವ್ರ ಮಕ್ಕಳು ಸೆಟ್ಲಾಗಿದ್ದಾರೆ ಶಾಂತಿಯುತ ಕುಟುಂಬವಾಗಿದೆ ಕಾರಣ ಆ ಕುಟುಂಬದ ಅಡಿಪಾಯ ಏಸುವಾಗಿದ್ದರು ಆತ್ಮೀಯರೇ ಇವತ್ತು ಹಣ ಇದೆ ಅಂತಸ್ತಿದೆ ಕೆಲವರ ಹತ್ರ ಕೋಟಿ ಕೋಟಿ ಇದೆ ಆದರೆ ಮನೆಯಲ್ಲಿ ಸಮಾಧಾನ ಇಲ್ಲ ನಾನು ಒಂದು ಸಾರಿ ಗಲ್ಫ್ ದೇಶಕ್ಕೆ ಹೋಗುವಾಗ ಅಬೂದಾಬಿಯಲ್ಲಿ ಧ್ಯಾನಕೂಟ ಕೊಟ್ಟ ನಂತರ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿದ ಫಾದರ್ ನೀವು ನನ್ನ ಮನೆಗೆ ಬರಬೇಕು ಮಧ್ಯಾಹ್ನ ಊಟಕ್ಕೆ ನೀವು ಬರಬೇಕು ನಾನು ಆ ದಿವಸ ಒಂದು ರಜೆಯ ದಿನ ಯಾಕೆಂದರೆ ಅಲ್ಲಿ ಹದಿನೈದು ದಿನಗಳ ಕಾಲ ನಿರರ್ಗಳ ಸುವಾರ್ಥೆಯನ್ನು ಸಾರ್ತಿದೆ ಒನ್ ಡೇ ಎಲ್ಲ ಸುತ್ತಿ ಬರೋಣ ಅಂತೇಳಿ ಇಟ್ಟಿದೆ ಆದರೂ ನನ್ನ ಸ್ನೇಹಿತ ಹೇಳಿದ ಅವರು ಕರೆದಿದ್ದಾರೆ ಅಂದರೆ ನಾವು ಹೋಗೋಣ ನಾನು ಓದೆ ನೈಂಟಿ ನೈನ್ ಇಯರ್ಸ್ಗೆ ಲೀಸ್ ಮಾಡಿದ ದುಬೈಯಲ್ಲಿ ಮನೆ ಕೋಟಿ ಕೋಟಿ ಡಾಲರಿನ ಮನೆ ಸುಂದರವಾದ ಸ್ವಿಮ್ಮಿಂಗ್ ಫೂಲ್ ಸುಂದರವಾದ ಕೊಠಡಿಗಳು ಆದರೆ ಮನೆ ಒಳಗಡೆ ಕಾಲಿಡುವಾಗ ನನಗೆ ಅನುಭವವಾಯಿತು ಈ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಆ ಗಂಡ ಆಸ್ಪತ್ರೆಯಿಂದ ಬಂದಿದ್ದಾನೆ ಇಲ್ಲಿ ಏನೋ ದೇಹದಲ್ಲಿ ಆಸ್ಪತ್ರೆಯಲ್ಲಿ ಇಟ್ಟ ವಸ್ತುಗಳಿವೆ ಅಂದು ಅವನಿಲ್ಲೋ ಸೈಪ್ರಸ್ಗೆ ಹೋಗ್ತಾನಂತೆ ನಾನು ಹೇಳಿದೆ ಜೀವ ಕಳ್ಕೊಂಡ್ರೆ ನಿನ್ನ ಕುಟುಂಬ ಹೋಯಿತು ಹಣ ಮುಖ್ಯವಲ್ಲ ಜೀವ ಮುಖ್ಯ ಜೀವನ ಮುಖ್ಯ ಆ ಪತ್ನಿ ಮತ್ತು ಪತಿ ಮಾತಾಡ್ತಾ ಇಲ್ಲ ಮಕ್ಕಳಿಗೆ ಅದರ ಪ್ರಭಾವ ಬಿದ್ದಿದೆ ಇಬ್ಬರನ್ನು ಜೊತೆಗೂಡಿ ಊಟ ಮಾಡುವ ಮುನ್ನ ಹೇಳಿದೆ ನಾನು ಊಟ ಮಾಡಲು ಬಂದಿಲ್ಲ ಬದಲಾಗಿ ಏಸು ಏನು ಹೇಳ್ತಾರೆ ನಿಮ್ಮ ಕುಟುಂಬಕ್ಕೆ ಹೇಳಲು ಬಂದಿದ್ದೀನಿ ಅಂತೇಳಿ ಅವರಿಗೆ ದೇವರ ವಾಕ್ಯದ ಕುರಿತು ಹೇಳಿದೆ ತಲೆ ಮೇಲೆ ಕೈ ಇಟ್ಟೆ ಅವರಿಗಾಗಿ ಪ್ರಾರ್ಥನೆ ಮಾಡಿದೆ ಅವರನ್ನು ಆಶೀರ್ವದಿಸಿದೆ ಇವತ್ತು ಸಂತೋಷಭರಿತವಾಗಿ ಜೀವಿಸುವ ಕುಟುಂಬ ಅದಾಗಿದೆ ಕಾರಣ ಫಾದರ್ ಅಲ್ಲ ಏಸು ವಾಕ್ಯದ ಶಕ್ತಿ ಏಸು ವಾಕ್ಯದ ಶಕ್ತಿ ಯೇಸು ಪ್ರಭುವಿನ ಶಕ್ತಿ ನಮ್ಮ ಕುಟುಂಬಗಳಿಗೆ ನೀಡುತ್ತೆ ಮುಕ್ತಿ ಆತ್ಮೀಯರೇ ಈ ಕುಟುಂಬಗಳಲ್ಲಿ ಇನ್ನೊಂದು ವಿಶೇಷವಾಗಿ ಇರುವ ದುಶ್ಚಟ ಅಂದರೆ ಜೂಜು ಎಷ್ಟೋ ಮಂದಿ ಜೂಜಿಗೆ ದುಡ್ಡು ಕಟ್ತಾರೆ ಯಾವ ಜೂಜು ಈ ಕ್ರಿಕೆಟಿಗಾಗಿ ಜೂಜು ಕಟ್ತಾರೆ ಅಥವಾ ಹಾರ್ಸ್ ರೇಸ್ ಅಂತಾರೆ ಕುದುರೆ ರೇಸಿಗೆ ಜೂಜಿಗೆ ಹಣ ಕಟ್ತಾರೆ ಇದು ಕ್ರೇಜ್ ಹತ್ರ ತುಂಬ ದುಡ್ಡಿದೆ ಅದವರಿಗೊಂದು ಕ್ರೇಜ್ ಇರುತ್ತೆ ಮತ್ತು ಕೆಲವರಿಗೂ ಜನರಿಗೂ ಊರಿನ ಜನರಿಗೂ ಕ್ರೇಜ್ ಇರುತ್ತೆ ಗೊತ್ತು ನಾನೇ ಆಶೀರ್ವಾದಿಸಿದ ಒಂದು ಮದುವೆ ಕ್ರಿಕೆಟಿಗೆ ಬೆಟ್ಟಿಂಗ್ ಕಟ್ಟಿ ಇವತ್ತು ಹೆಂಡತಿ ಅವನ ಸಾಲವನ್ನು ತೀರಿಸ್ತಾ ಇದ್ದಾಳೆ ಅವ್ರ ಅವ್ರಿಗೊಟ್ಟಿಗಿಲ್ಲ ಮಗಳಿದ್ದಾಳೆ ಅಳ್ತಾ ಇದ್ದಾಳೆ ಲಕ್ಷ ಲಕ್ಷ ಸಾಲ ಮಾಡಿದ್ದಾಳೆ ಹೆಂಡತಿಯನ್ನು ಸಿಕ್ಕಿ ಸಾಕಿಕೊಂಡಿದ್ದಾನೆ ಆಕೆ ಚೆಕ್ ಬರೆದು ಕೊಟ್ಟಿದ್ದಾಳೆ ಏನು ಮಾಡುವುದು ಅವನ ಜೂಜಿನಿಂದ ಆ ಕುಟುಂಬ ನಾಶವಾಗ್ತಾ ಇದೆ ಇನ್ನೊಂದು ಕುಟುಂಬ ನಾನು ಊರಿಗೆ ಹೋದಾಗ ಅವರು ಹೇಳಿದರು ಫಾದರ್ ನನ್ನ ಗಂಡ ಡ್ರಗ್ ಎಡಿಕ್ಟ್ ಪ್ರತಿನಿತ್ಯ ಅವನಿಗೆ ಡ್ರಗ್ ತಂದು ಕೊಡದಿದ್ದರೆ ಹುಚ್ಚನಂತೆ ಮಾಡ್ತಾನೆ ಹದಿನೈದು ವರ್ಷದಿಂದ ಡ್ರಗ್ ಎಡಿಕ್ಟ್ ಆಗಿದ್ದಾನೆ ಈ ಡ್ರಗ್ಗಿನಿಂದ ಅವನನ್ನು ಹೊರಗಡೆ ತರಬೇಕು ಇನ್ನೊಂದು ಕುಟುಂಬಕ್ಕೆ ಹೋದಾಗ ಅವರು ಹೇಳಿದ್ದಾರೆ ನನ್ನ ಗಂಡನಿಗೆ ಅನೈತಿಕ ಸಂಬಂಧವಿದೆ ಇವತ್ತು ಈ ಮೊಬೈಲ್ಗಳು ಬ್ಲೂ ಫಿಲಮ್ಗಳು ಮನುಷ್ಯನನ್ನು ದುರ್ವ್ಯಾಮೋಹಕ್ಕೆ ಕೊಂಡೊಯ್ಯುತ್ತವೆ ಇವತ್ತು ಮನುಷ್ಯ ದೇಹದ ಗೌರವ ಕಳ್ಕೊಂಡಿದ್ದಾನೆ ವ್ಯಭೀಚಾರ ವ್ಯಭೀಚಾರ ಎಂಬುದು ಮಾರಕ ಹಾನಿಕರವಾದ ಒಂದು ರೋಗ ಅನ್ಬಹುದು ಪತಿ ಮತ್ತು ಪತ್ನಿಯ ಸಂಬಂಧ ಪವಿತ್ರವಾದುದು ಅದರ ಬಾಹ್ಯವಾದ ಸಂಬಂಧ ಅದು ದೇವರಿಂದ ಬಂದಿದ್ದಲ್ಲ ನೋಡಿ ಪತಿಯನ್ನು ಪತ್ನಿಯನ್ನು ದೇವರು ಸೃಷ್ಟಿಸಿದ್ದಾರೆ ಗಂಡಾಗಿ ಹೆಣ್ಣಾಗಿ ತಪ್ಪಲ್ಲ ದೇಹದಲ್ಲಿ ಒಂದು ಯೋಜನೆಯನ್ನು ಹಾಕಿದ್ದಾರೆ ತಪ್ಪಲ್ಲ ಆ ಯೋಜನೆಯ ಆಶೀರ್ವಾದ ಎಲ್ಲಿ ಬರುತ್ತೆ ಆ ಯೋಜನೆಯ ಆಶೀರ್ವಾದ ವಿವಾಹ ಸಂಸ್ಕಾರದಲ್ಲಿ ಮಾತ್ರ ವಿವಾಹ ಸಂಸ್ಕಾರದಲ್ಲಿ ಮಾತ್ರ ವಿವಾಹ ಸಂಸ್ಕಾರದಿಂದ ಬಾಹ್ಯ ನಮ್ಮ ದೇಹವನ್ನು ದುರಾಚಾರಕ್ಕಾಗಿ ನಾವು ಬಳಸಬಾರ್ದು ಅದು ತಪ್ಪು ಮಹಾ ಪಾಪ ಏಕೆಂದರೆ ದೇಹವನ್ನು ನಾಶ ಮಾಡುವವರನ್ನು ದೇವರು ನಾಶ ಮಾಡುವರು ಇವತ್ತು ನಾವು ನೋಡ್ತೀವಿ ಏನು ಶಿಕ್ಷೆ ಈ ವ್ಯಭಿಚಾರಕ್ಕೆ ಎಚ್ ಐ ವಿ ಏಡ್ಸ್ ಇನ್ನೂ ಅದಕ್ಕೆ ಈ ಔಷಧಿಯನ್ನು ಕಂಡುಹಿಡಿಯಲಿಲ್ಲ ಕಾರಣ ಔಷಧಿ ಕಂಡುಹಿಡಿಯುವವರೆಗೆ ನಾವು ಹುಟ್ಟಲಿಕ್ಕೆ ಬಿಟ್ಟಿಲ್ಲ ಇನ್ನೊಂದು ಮಾರಕವಾದ ಚಟ ಅಂದ್ರೆ ಏನು ಅಬರ್ಷನ್ ಆಯಿತು ಸಂಬಂಧ ಇಡ್ತಾರೆ ಗರ್ಭವತಿ ಆಯಿತು ಹೋದ್ರು ತೊಳ್ಕೊಂಡು ಬಂದರು ಅಂದರೆ ಮನುಷ್ಯ ದೇವರು ಕೊಟ್ಟ ಆ ಒಂದು ಆಶೀರ್ವಾದವನ್ನು ಕಳ್ಕೊಳ್ತಾ ಇದ್ದಾನೆ ಅದಕ್ಕೆ ಇವತ್ತು ಈ ವಿಶ್ವದಲ್ಲೇ ಒಂದು ಅಲ್ಲೋಲ ಕಲ್ಲೋಲ ಮಳೆ ಬರುವ ಟೈಮಲ್ಲಿ ಮಳೆ ಬರೋಲ್ಲ ಕೆಲವು ಸರಿ ಸುನಾಮಿ ಭೂಕಂಪ ಅಪಘಾತಗಳು ಏನೆಲ್ಲ ಈ ಘಟನೆಗಳು ನಡೆಯುತ್ತವೆ ಅಂದರೆ ಒಂದು ರೀತಿಯಲ್ಲಿ ಇದನ್ನು ನೋಡುವಾಗ ವಿಷಾದವಾಗುತ್ತೆ ಆತ್ಮೀಯ ಸಹೋದರ ಸಹೋದರಿಯರೇ ದುಶ್ಚಟಗಳು ಕುಟುಂಬವನ್ನು ನಾಶ ಮಾಡುತ್ತವೆ ಇನ್ನೊಂದು ಸಹೋದರ ನನಗೆ ಹೇಳಿದ ಮದುವೆಯ ಮುನ್ನ ನನ್ನ ಗಂಡ ಹೇಳಿದ್ದ ನಾನು ಸಿಗರೇಟು ಸೇವನೆ ಮಾಡೋಲ್ಲ ಆದರೆ ಮದುವೆಯ ನಂತರ ಅವನು ಚೈನು ಸ್ಮೋಕರ್ ಈಗ ನನಗೆ ಅವನೊಟ್ಟಿಗೆ ಜೀವಿಸಲಿಕ್ಕೆ ಆಗ್ತಾ ಇಲ್ಲ ಫಾದರ್ ಆತ್ಮೀಯ ಸಹೋದರ ಸಹೋದರಿಯರೇ ಆ ಸಹೋದರಿ ಪ್ರಾರ್ಥನೆ ಮಾಡಿದ್ಲು ಪ್ರಾರ್ಥನೆ ಮಾಡಿ ಅದ್ಭುತ ನಡೆಯಿತು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಸಾವಿರ ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡಬಹುದು ಪತಿಯಂದಿರೇ ಪತ್ನಿಯೆಂದಿರೇ ಯಾವಾಗ ನೀವು ದುಶ್ಚಟ ದುರ್ಗುಣಗಳಿಗೆ ಒಳಗಾಗ್ತೀರಾ ನಿಮ್ಮೊಳಗಡೆ ಸ್ವಾರ್ಥ ಬರುತ್ತೆ ನಿಮ್ಮೊಳಗಡೆ ಅಹಂಕಾರ ಬರುತ್ತೆ ನೀನು ಯಾರು ನನಗೆ ಹೇಳಲಿಕ್ಕೆ ಎಂಬುದಾಗಿ ಜಗಳಗಳು ಆರಂಭವಾಗುತ್ತವೆ ಅಲ್ಲಿ ಬೇಕು ವಿಧೇಯತೆ ಅಲ್ಲಿ ಬೇಕು ತಾಳ್ಮೆ ಅಲ್ಲಿ ಬೇಕು ವಿನಯತೆ ಅಲ್ಲಿ ಬೇಕು ಜೊತೆಗೂಡಿ ನೀವು ಹೋಗುವುದು ಒಂದು ಧ್ಯಾನ ಕೂಟ ನಾವು ನೋಡ್ತೀವಿ ಈ ಡಿವೈನ್ ರಿಟ್ರೀಚ್ ಸೆಂಟರ್ನಲ್ಲಿ ವರ್ಷ ವರ್ಷ ಕುಟುಂಬೋತ್ಸವ ಧ್ಯಾನ ಇಡ್ತಾರೆ ಕನ್ನಡದಲ್ಲಿ ಕೊಂಕಣಿಯಲ್ಲಿ ವಿವಿಧ ಭಾಷೆಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ನಾವು ಹೀಗೆ ನಮ್ಮ ಕುಟುಂಬಗಳಿಂದ ಈ ದುಶ್ಚಟಗಳನ್ನು ವರ್ಜನೆ ಮಾಡಬೇಕು ತಂದೆ ಕುಡಿದ್ರೆ ಮಗ ಕುಡಿಲಿಕ್ಕೆ ಆರಂಭ ಮಾಡ್ತಾನೆ ಕನ್ನಡದಲ್ಲಿ ಒಂದು ಗಾದೆ ಇದೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ತಂದೆ ತಾಯಿಗಳ ಆದರ್ಶ ಬಾಳು ತಂದೆ ತಾಯಿಗಳ ಆದರ್ಶ ಜೀವನ ತಂದೆ ತಾಯಿಗಳ ಪ್ರಾರ್ಥನಾ ಜೀವನ ಮಕ್ಕಳಿಗೆ ಪ್ರೇರಣೆಯಾಗತ್ತೆ ಅದಕ್ಕಾಗಿ ಈ ದುಶ್ಚಟ ದುರ್ಗುಣ ದುರ್ವ್ಯಾಮೋಹಗಳನ್ನು ವರ್ಜಿಸಿ ನಾವು ಏಸುವತ್ತ ನಮ್ಮ ಕುಟುಂಬಗಳನ್ನು ಕೇಂದ್ರೀಕರಿಸಬೇಕು ಏಸು ಇಲ್ಲದ ಕುಟುಂಬ ಸ್ಮಶಾನ ಏಸು ಇದ್ದ ಕುಟುಂಬ ಆಶೀರ್ವಾದ ಏಸು ಒಂದು ಕುಟುಂಬದಲ್ಲಿ ಜನಿಸಿದರು ಯೋಸೇಪ ಮರಿಯಮ್ಮ ಏಸು ಒಂದು ಪವಿತ್ರ ಕುಟುಂಬ ಪವಿತ್ರ ಕುಟುಂಬ ಪವಿತ್ರತೆಯ ಕುಟುಂಬ ಪರಿಶುದ್ಧ ಕುಟುಂಬ ಆಶೀರ್ವಾದ ಹೊಂದಿದ ಕುಟುಂಬ ಆನಂದದ ಕುಟುಂಬ ಆ ಕುಟುಂಬ ನಮಗೆ ಪ್ರೇರಣೆಯಾಗಲಿ ಕೊನೆಯದಾಗಿ ಆತ್ಮೀಯರೇ ಈ ನಮ್ಮ ಕುಟುಂಬಗಳು ಬಲ ಹೊಂದಬೇಕಾದರೆ ದುಶ್ಚಟ ದುರ್ಗುಣ ದುರ್ವ್ಯಾಮೋಹಗಳಿಂದ ಅನೇಕ ಬರಿ ಇರುತ್ತೆ ಈ ಅತಿಯಾದ ಟಿ ವಿ ಕೂಡ ಒಂದು ಹುಚ್ಚು ಅನೇಕರು ಸೀರಿಯಲ್ಗಳಲ್ಲಿ ಹೋಗಿ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅತಿಯಾದ ಮೂವಿಗಳನ್ನು ನೋಡಿ ಯಾವುದು ಬ್ಯಾಲೆನ್ಸ್ ತಪ್ಪುತ್ತೆ ನಾವು ಬ್ಯಾಲೆನ್ಸ್ ಮಾಡೋಲ್ಲ ನಮ್ಮ ಕುಟುಂಬಕ್ಕೆ ಹೊಡೆತ ಬೀಳುತ್ತೆ ಪೆಟ್ಟು ಬೀಳುತ್ತೆ ಅದಕ್ಕಾಗಿ ಹೇಗೆ ನಮ್ಮ ಕುಟುಂಬಗಳನ್ನು ನಾವು ಬ್ಯಾಲೆನ್ಸಲ್ಲಿ ಇಡಬಹುದು ಸದೃಢವಾಗಿ ಇಡಬಹುದು ಈ ನಾಲ್ಕು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಮೊದಲನೆಯದು ಪ್ರಾರ್ಥನೆ ಎರಡನೇದು ದೇವರ ವಾಕ್ಯ ಮೂರನೆಯದು ಸಂಸ್ಕಾರಗಳು ನಾಲ್ಕನೆಯದು ತಾಯಿ ಮರಿಯಮ್ಮನವರಲ್ಲಿನ ನಮ್ಮ ಭಕ್ತಿ ಪ್ರಾರ್ಥಿಸುವ ಕುಟುಂಬ ಆಶೀರ್ವಾದ ಹೊಂದಿದ ಕುಟುಂಬ ನಾನು ಚಿಕ್ಕವನಾಗಿರುವಾಗ ಬೆಳಿಗ್ಗೆ ಪ್ರಾರ್ಥನೆ ಸಾಯಂಕಾಲ ಪ್ರಾರ್ಥನೆ ಇತ್ತು ಐದು ಕಿಲೋಮೀಟರ್ ಚರ್ಚ್ಗೆ ನಡ್ಕೊಂಡು ಹೋಗ್ತಿದ್ವಿ ನಾವು ಪ್ರಾರ್ಥನೆ ಇಲ್ಲದ ದಿನ ಇರಲಿಲ್ಲ ಆ ಪ್ರಾರ್ಥನೆಯ ಫಲವಾಗಿ ಕುಟುಂಬಗಳಲ್ಲಿ ಎಷ್ಟೋ ಗುರುಗಳು ಕನ್ಯಾಸ್ತ್ರೀಯರು ಇವತ್ತು ಇದ್ದಾರೆ ಅದೇ ಪ್ರಾರ್ಥನೆಯ ಫಲವಾಗಿ ನಾವು ಎಷ್ಟೋ ಕುಟುಂಬಗಳಲ್ಲಿ ದೈವ ಕರೆಗಳನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ಈ ಪ್ರಾರ್ಥನಾ ಅಸ್ತ್ರ ನಮ್ಮ ಕುಟುಂಬದಲ್ಲಿ ಬಲವಾಗಿರಬೇಕು ವೈಯಕ್ತಿಕ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ಸಮುದಾಯದ ಪ್ರಾರ್ಥನೆ ಆರಾಧನೆಯ ಪ್ರಾರ್ಥನೆ ದಿವ್ಯ ಬಲಿಪೂಜೆ ಹಾಗೂ ಧ್ಯಾನಕೂಟ ಈ ಮೂಲಕ ನಮ್ಮ ಕುಟುಂಬಗಳನ್ನು ನಾವು ಕಟ್ಟಬೇಕು ಎರಡನೇದು ದೇವರ ವಾಕ್ಯ ಈ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ದೇವರ ವಾಕ್ಯ ಎಪ್ಪತ್ತ ಮೂರು ಪುಸ್ತಕ ನಲವತ್ತಾರು ಹಳೆ ಒಡಂಬಡಿಕೆ ಇಪ್ಪತ್ತೇಳು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ನಲವತ್ತಾರು ಪುಸ್ತಕಗಳು ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳು ಒಟ್ಟಿಗೆ ಮೂವತ್ತ ನಾಲ್ಕು ಸಾವಿರ ವಾಕ್ಯಗಳು ಎಂಟು ಸಾವಿರ ವಾಗ್ದಾನಗಳುಳ್ಳ ಪುಸ್ತಕ ಬಿಡುಗಡೆಯ ಪುಸ್ತಕವೇ ಬೈಬಲ್ ಈ ಬೈಬಲನ್ನು ಯಾರು ಬೇಕಾದರೂ ಓದಬಹುದು ಅದರಲ್ಲಿ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಈ ಲೋಕದಲ್ಲಿ ನಾವು ಜೀವಿಸಲು ಏನೆಲ್ಲ ಬೇಕು ಅದೆಲ್ಲ ಬೈಬಲಲ್ಲಿ ಬರೆದಿದೆ ಬೈಬಲ್ ಓದಿದವನು ಒಂದು ಒಳ್ಳೆಯ ಕುಟುಂಬಸ್ಥ ಆಗುತ್ತಾನೆ ಸಮಾಜದಲ್ಲಿ ಒಳ್ಳೆಯ ಮಾನವನಾಗ್ತಾನೆ ಶುಭ ಸಂದೇಶದ ಮೌಲ್ಯಗಳ ಪ್ರಕಾರ ಜೀವಿಸುತ್ತಾನೆ ಈ ದೇವರ ವಾಕ್ಯವೇ ಸೌಖ್ಯವಾಗಿರುತ್ತೆ ಆ ಕುಟುಂಬಗಳಿಗೆ ಅದಕ್ಕಾಗಿ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಪವಿತ್ರ ಗ್ರಂಥ ನಿಮ್ಮಲ್ಲಿರಬೇಕು ಮಕ್ಕಳು ಓದಬೇಕು ವಿಮೋಚನೆ ಕಾಂಡ ಹೇಳ್ತಾ ಇದೆ ಧರ್ಮೋಪದೇಶ ಗ್ರಂಥ ಹೇಳ್ತಾ ಇದೆ ಆರನೇ ಅಧ್ಯಾಯ ನಾಲ್ಕರಿಂದ ಆರು ಇದನ್ನು ತಿಳಿಸಿ ಮಕ್ಕಳಿಗೆ ಮಕ್ಕಳಿಗೇನು ತಿಳಿಸ್ತೀವಿ ನಾವು ಒಂದು ವೇಳೆ ದುಶ್ಚಟ ದುರ್ಗುಣ ದುರ್ವ್ಯಾಮೋಹ ಟಿ ವಿ ಕಂಪ್ಯೂಟರ್ ಇವುಗಳಲ್ಲೇ ಮುಳುಗಿ ಹೋದರೆ ಆ ಮಕ್ಕಳು ಆಶೀರ್ವಾದದ ಮಕ್ಕಳಾಗೋಲ್ಲ ನಾಳೆ ನಮ್ಮನ್ನು ನೋಡೋಲ್ಲ ಬದಲಾಗಿ ದೇವರ ವಾಕ್ಯದ ಶಕ್ತಿ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಆಟ ಸಮಯದಲ್ಲಿ ಆಟ ಊಟ ಸಮಯದಲ್ಲಿ ಊಟ ಪಾಠದ ಸಮಯದಲ್ಲಿ ಪಾಠ ಇವುಗಳೆಲ್ಲವನ್ನು ಮಕ್ಕಳು ಕಲಿಯಬೇಕು ದೇವರ ವಾಕ್ಯದ ಆಧಾರದ ಮೇಲೆ ನಿಮ್ಮ ಕುಟುಂಬಗಳನ್ನು ಕಟ್ಟಿದಾಗ ದುಶ್ಚಟಗಳಿಂದ ದೂರ ಸಮಾಧಾನದ ಹಾರ ನಿಮ್ಮದಾಗತ್ತೆ ಎಲ್ಲ ಭಾರಗಳು ದೂರ ಹೋಗುತ್ತವೆ ಏಸು ನುಡಿದರು ನನ್ನ ಶುಭ ಸಂದೇಶ ನೆನ್ನೆ ಅಧ್ಯಾಯ ವಾಕ್ಯ ಇಪ್ಪತ್ತೆಂಟು ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವು ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಆಶೀರ್ವಾದ ಕೊಡುತ್ತೇನೆ ನಮಗೆ ಬೇಕಾದುದು ಇಷ್ಟೇ ಪ್ರಿಯರೇ ಆನಂದ ಆರೋಗ್ಯ ಆಯುಷ್ಯ ಅಭಿಷೇಕ ಆದಾಯ ಇಷ್ಟಿದ್ರೆ ನಮ್ಮ ಜೀವನ ಆಶೀರ್ವಾದ ಮೂರನೇದಾಗಿ ಸಂಸ್ಕಾರಗಳು ಕುಟುಂಬದಲ್ಲಿ ಸಂಸ್ಕಾರಗಳ ಮಹತ್ವ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಯಾವಾಗ ನಾನು ಯುವಕ ಯುವತಿಯರು ದೇವಾಲಯಕ್ಕೆ ವಿವಾಹಕ್ಕೆ ಬಂದಾಗ ನಾನು ಸಂತೋಷದಿಂದ ಹೇಳೋದಿದೆ ನಾನು ನಿಮಗೆ ಶುಭಾಶಯಗಳನ್ನು ಕೋರ್ತೀನಿ ಕಾರಣ ನೀವು ಚರ್ಚಲ್ಲಿ ಮದುವೆ ಆಗಲು ನಿರ್ಧಾರ ಮಾಡಿದ್ದೀರಾ ಅದೇ ಶ್ರೇಷ್ಠ ಅದ್ಭುತ ಏಕೆಂದರೆ ಇವತ್ತು ದೇವಾಲಯದಲ್ಲಿ ಮದುವೆ ಆಗೋಲ್ಲ ಬೇರೆ ಬೇರೆ ಕಡೆ ಮದುವೆ ಆಗ್ತಾರೆ ವಿಶ್ವಾಸದಲ್ಲಿ ಅವರು ಬಾಳೋಲ್ಲ ಆವಾಗ ಕುಟುಂಬಗಳ ಮೇಲೆ ಆಕ್ರಮಣಗಳು ನಡೆಯುತ್ತವೆ ಸಂಸ್ಕಾರಗಳಲ್ಲಿ ನಮ್ಮ ಕುಟುಂಬಗಳನ್ನು ಕಟ್ಟೋಣ ಹಾಗೂ ಕೊನೆಯದಾಗಿ ತಾಯಿ ಮರಿಯಮ್ಮ ಕುಟುಂಬದ ರಾಣಿ ಜಪಮಾಲೆಯ ರಾಣಿ ಶೋಕತಪ್ತ ರಾಣಿ ನಮಗಾಗಿ ಪ್ರಾರ್ಥಿಸುವ ರಾಣಿ ಹರಿಹರದ ಆರೋಗ್ಯ ಮಾತೆ ಆಕೆ ಸುವಾರ್ಥಕಿ ಕುಟುಂಬಗಳ ಪ್ರತಿಯೊಂದು ಕುಟುಂಬಗಳಲ್ಲಿ ಆಕೆ ಭಿನ್ನಯಿಸ್ತಾಳೆ ಕಾನಾ ಮದುವೆಯಲ್ಲಿ ಭಿನ್ನಯಿಸಿ ಆಶೀರ್ವಾದ ಕೊಟ್ಟ ಹಾಗೆ ನಮ್ಮ ಕುಟುಂಬಗಳಲ್ಲೂ ಆಶೀರ್ವಾದ ಕೊಡ್ತಾರೆ ಅದಕ್ಕಾಗಿ ನಾವು ಜಪಸರವನ್ನು ಮರೆಯುವುದು ಬೇಡ ಆಕೆಯೊಂದಿಗೆ ಸೇರಿ ತ್ರಯೇಕ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಜಪ ಮಾಡೋಣ ಹಾಗೂ ನಮ್ಮ ಕುಟುಂಬಗಳನ್ನು ದುಶ್ಚಟ ದುರ್ಗುಣಗಳಿಂದ ಜಯಿಸಿ ಯೇಸುವಿಗಾಗಿ ಸಾಕ್ಷಿಯಾಗೋಣ ಆತ್ಮೇರೆ ನಾನು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ ಸ್ತುತಿಗಳ ಮಧ್ಯೆ ವಾಸಿಸುವನು ಸ್ತುತಿಗೆ ಪಾತ್ರನು ಸ್ತುತಿಯಲ್ಲಿ ಜೀವಿಸುವನಾದ ಪ್ರಭು ಯೇಸುವೇ ದುಶ್ಚಟ ದುರ್ಗುಣಗಳಿಗೆ ಒಳಗಾದ ದುರ್ವ್ಯಾಮೋಹಗಳಿಗೆ ಒಳಗಾದ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ ಈ ಪ್ರಬೋಧನೆಯನ್ನು ಆಲಿಸುತ್ತಿರುವ ಸರ್ವರ ಮೇಲೆ ಪವಿತ್ರಾತ್ಮರ ವರದಾನ ಇಳಿದು ಬರಲಿ ಅಂಧಕಾರ ಶಕ್ತಿಗಳು ದುಶ್ಚಟ ದುರ್ಗುಣಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ಪ್ರತಿಯೊಂದು ಕುಟುಂಬಗಳು ಪವಿತ್ರ ಆತ್ಮರ ಅಭಿಷೇಕದಿಂದ ಪ್ರಭು ಯೇಸುವಿಗೆ ಸಾಕ್ಷಿಯಾಗಲಿ ಸರ್ವಶಕ್ತ ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ ಸತತವಾಗಿ ಮೂವತ್ತೈದು ವರ್ಷದಿಂದ ಯೇಸು ಸೇವೆಯಲ್ಲಿರುವ ಸೇವಕನಾಗಿರುವ ಬ್ರದರ್ ಟಿ ಕೆ ಜಾರ್ಜ್ ವಿನಂತಿ ತುಂಬ ಈ ಮೈಮಿಗಾಗಿ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದೇವೆ ಸಿನಿಮಾ ಪುಸ್ತಕಗಳು ನೆರವಾಗ ಮನಸ್ಸಿದ್ದರೆ ಖಂಡಿತ ನಮಗೆ ನೆರವಾಗಿ ನಮ್ಮ ವಿಳಾಸ ಕೊಟ್ಟಿದ್ದೀವಿ ಪ್ರಾರ್ಥಿಸರೆ ಈ ಮೈಮಿಗಾಗಿ ದುಡಿಯಲು ಶಕ್ತಿಗಾಗಿ